ಸ್ನೇಹಿತರೆ, ಕಾಂತಾರ ಚಿತ್ರವನ್ನು ನಾವೆಲ್ಲರೂ ಸಹ ನೋಡಿದಾಗ ಅಲ್ಲಿ ಬರುವಂತಹ ಪಾತ್ರ ಗುಳಿಗ ಅಥವಾ ಕ್ಷೇತ್ರಪಾಲ ಅಥವಾ ವರಾಹ ರೂಪ, ಈ ಪಾತ್ರ ಯಾರೂ ಸಹ ಕಣ್ಣೆದುರಿಗೆ ಬಂದ ರೀತಿಯಲ್ಲಿ ಭಾಸವಾಗುತ್ತದೆ. ಹಾಗೆ ಆ ಪಾತ್ರದ ಬಗ್ಗೆ ವಿಶೇಷವಾಗಿ ಪೂಜನೀಯ ಹಾಗೂ ಗೌರವವಾಗಿ ನೋಡುತ್ತೇವೆ. ಈ ನಿಟ್ಟಿನಲ್ಲಿ ಈ ಪಾತ್ರಕ್ಕೂ ಹಾಗೂ ಧರ್ಮಸ್ಥಳಕ್ಕೂ ಯಾವುದಾದರೂ ಸಂಬಂಧ ಇದೆಯಂತಹ ನಾನು ಹೇಳಿದ್ದೆ. ಯಾಕಂದರೆ ಈ ಚಿತ್ರವನ್ನು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಅವರ ಕುಟುಂಬ ಸಮೇತವಾಗಿ ನೋಡಿಬಿಟ್ಟು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಗೆ ಈ ಚಿತ್ರದ ವಿರುದ್ಧವಾಗಿ ಮಾತನಾಡಿದವರ ಪರವಾಗಿಯೂ ಸಹ ಧ್ವನಿ ಎತ್ತಿ ಮಾತನಾಡಿದರು. ಇದು ಒಂದು ನಮ್ಮ ಒಂದು ದಕ್ಷಿಣ ಕನ್ನಡ ಕರಾವಳಿ ಮಂಗಳೂರು ಭಾಗದ ಒಂದು ವಿಶೇಷ ಆಚರಣೆ, ನಮ್ಮ ಒಂದು ದೈವಾರಾಧನೆಯಾಗಿದೆ. ಅಲ್ಲಿನ ಆಚಾರ ವಿಚಾರ ಹಾಗೆ ಅಲ್ಲಿನ ಜನರ ಒಂದು ಪೂಜನೀಯವನ್ನು ಗೌರವಿಸಬೇಕೆಂದು ಸಹ ಅವರು ತಿಳಿಸಿದ್ದಾರೆ. ಅಲ್ಲದೆ ಮುಂದಿನ ಜನಪೀಳಿಗೆಗೆ ಈ ಎಲ್ಲ ಆಚರಣೆಗಳು ಹಾಗೆ ಅವರು ಬಳಸಿಕೊಂಡು ಬಂದಂತಹ ದೈವಾರಾಧನೆಯಾಗಿರ್ಬೋದು, ಇವೆಲ್ಲವೂ ಸಹ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗಿದೆ. ಮನುಷ್ಯನ ಒಂದು ಉತ್ತಮ ದಾರಿಯಲ್ಲಿ ನಡೀಲಿಕ್ಕೆ ಇವು ಸಹ ಒಂದು ದಾರಿದೀಪವಾಗಿದೆ ಅಂತಲೇ ಸಹ ಹೇಳ್ಬೋದು ಎಂದರು. ಅಲ್ಲದೆ ಈ ಒಂದು ದೈವದ ಒಂದು ಬಗ್ಗೆ ಮಾತಾಡಬೇಕಂದ್ರೆ, ಅಲ್ಲಿನ ಭಾಗದ ಜನರುಗಳು ತಮ್ಮ ಮನೆಯ ಮುಂಭಾಗದಲ್ಲಿ ತಮ್ಮ ಹೊಲ ಗದ್ದೆಗಳಲ್ಲಿ ಗುಳಿಗನನ್ನು ಸ್ಥಾಪಿಸುತ್ತಾರೆ. ಅವನು ನಮ್ಮ ಹೊಲಗಳನ್ನು ಹಾಗೆ ತಮ್ಮ ಮನೆಗಳನ್ನು ರಕ್ಷಿಸುತ್ತಾನೆ ಎನ್ನುವ ಭಾವನೆ ಅಲ್ಲಿನ ಜನಗಳಲ್ಲಿದೆ. ಹಾಗೆ ಗುಳಿಗ ರೂಪದ ಬಗ್ಗೆ ಹೇಳುವುದಾದರೆ ಒಂದು ಉಗ್ರ ರೂಪವಂತನೇ ಹೇಳ್ಬೋದು. ಆ ರೀತಿಯಲ್ಲಿ ಗುಳಿಗ ಒಂದು ಕಣ್ಣು ಬಿಟ್ಟರೂ ಸಹ ಒಂದು ರಕ್ತಕಾರಿ ಸಾಯ್ತಾರೆ ಎನ್ನುವ ಒಂದು ಭಾವನೆ ಹಾಗೂ ಆ ಒಂದು ದೈವದ ಬಗ್ಗೆ ಅಷ್ಟು ಒಂದು ನಂಬಿಕೆ ಹಾಗೂ ಶಕ್ತಿ ಇರುವಂತಹ ದೈವವಾಗಿದೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಮಂಗಳೂರು ಭಾಗಗಳಲ್ಲಿ ಹಾಗೆ ಕರಾವಳಿ ಭಾಗದಲ್ಲಿ ಅಪಾರವಾದ ದೈವವನ್ನು ಸಹ ಒಂದು ಪೂಜಿಸುತ್ತಾರೆ. ಈ ಒಂದು ಕಾಂತಾರ ಚಿತ್ರದ ಮುಖಾಂತರವಾಗಿ ಇಡೀ ಭಾರತಕ್ಕೆ ಈ ಗುಳಿಗ ಹಾಗೂ ಈ ಒಂದು ಆಚಾರ ವಿಚಾರಗಳನ್ನು ತಿಳಿಯುವಂತೆ ನಮ್ಮ ರಿಷಭ್ ಶೆಟ್ಟಿಯವರು ಮಾಡಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ, ಮತ್ತೊಂದು ವಿಡಿಯೋದಿಂದ ಸಿಗೋಣ.